ಇನ್ನು ಮೂರು ದಿನಗಳ ಹಿಂದೆ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉಪ್ಪಾರಹಳ್ಳಿ ಸರ್ಕಲ್ನಲ್ಲಿದ್ದ ಡ್ರೈನೇಜ್ ತುಂಬಿ ಹರಿತಾ ಇತ್ತು ಮತ್ತು ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚರಿಸಲು ತೊಂದರೆ ಆಗ್ತಿತ್ತು ಇದರ ಬಗ್ಗೆ ಅಮೋಕ್ ಟಿವಿ ವರದಿ ಕೂಡ ಮಾಡಿತ್ತು ಮಹಾನಗರ ಪಾಲಿಕೆ ಗಮನಕ್ಕೆ ಕೂಡ ತಂದಿತ್ತು ಈ ವರದಿಯ ಎಚ್ಚೆತ್ತ ಬಳಿಕ ಮಹಾನಗರ ಪಾಲಿಕೆ ಅಧಿಕಾರಿಗಳು ಡ್ರೈನೇಜ್ ಅನ್ನು ಸರಿಪಡಿಸುವ ಕಾಮಗಾರಿಗೆ ಮುಂದಾಗಿದ್ದಾರೆ ಇದರ ಬಗ್ಗೆ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಲೋಕೇಶ್ವರ್ ಅವರು ಅಮೋಕ್ ಟಿವಿಯ ಈ ಕಾರ್ಯವನ್ನು ಶ್ಲಾಘಿಸಿ ಅಭಿನಂದನೆ ಸಲ್ಲಿಸಿದರು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಹೇಳಿದರು ನಮ್ಮ ಉಪಾರಳ್ಳಿ ಮಡವಣೆಯಲ್ಲಿ ಇದು ಆಟೋ ಸ್ಟ್ಯಾಂಡ್ ಮತ್ತು ಸರ್ಕಲ್ ಸರ್ಕಲ್ ಅದರಿಂದ ಇದು ಆಲೆ ತಿಂಗಳಾಂಗಟ್ಲೆಯಿಂದ ಯುಜಿಡಿ ಕಟ್ಕೊಂಡು ಮೇನ್ ದಾರಿಯಲ್ಲಿ ಪೇಪರ್ಗೆಲ್ಲ ಹಾಕಿತ್ತು ಅಮ್ಮಗ ಟಿವಿಯವ್ರು ಬಂದಾಗಲೂ ಅಮ್ಮಗ ಟಿವಿಗೆ ಒಂದ್ಸಲಿ ಬಂದಿತ್ತು ಇದನ್ನು ನಮ್ಮ ಎಲ್ಲ ಯುವಕರು ಸೇರ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡು ಎಚ್ಚರಿಸಿದ ತಕ್ಷಣ ಇಲ್ಲಿನ ಅಧಿಕಾರಿಗಳು ಏನು ನಗರಸಭೆ ಆಯಿತು ಅವರೆಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ಶೀಘ್ರವಾಗಲಿ ಜಲ್ದಿ ಮುಗಿಸ್ಲಿಲ್ಲ ಅಂದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಇನ್ನು ನಾಲ್ಕೈದು ದಿನದಲ್ಲಿ ಪೂರ ನಮ್ಮ ಕಂಪ್ಲೀಟ್ ಮಾಡ್ಕೊಟ್ಟಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕ ಓಡಾಡೋಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ಅಮ್ಮಗ ಮುಖಾಂತರ ತಮ್ಮಲ್ಲಿ ನಾನು ಕಳಕಳೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ 24ನೇ ವಾರ್ಡ್ನ ಉಪ್ಪರಳ್ಳಿ ಏನು ಮುಖ್ಯ ರಸ್ತೆಯಲ್ಲಿ ಒಂದು ಯುಜಿಡಿ ತುಂಬಿ ಪ್ಲಸ್ ಪಕ್ಕದಲ್ಲ ಗುಂಡಿ ಎಂಬಿದಿತ್ತು ಇದು ತುಂಬಾ ಜನ ತೊಂದರೆ ಆಗ್ತಿತ್ತು ಏನಾಯ್ತು ಅಂದ್ರೆ ನಾವು ಅವಾಗ ನಮ್ಮ ಅಮ್ಮಗ ಟಿವಿಯವರು ಬಂದು ಇದನ್ನೆಲ್ಲ ಸುದ್ದಿ ವಿಸ್ತಾರ ಮಾಡಿ ತಕ್ಷಣನೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಲಗಿದ್ರು ಯಾವಾಗ ಸುದ್ದಿ ಬಂತು ಅವಾಗೆಲ್ಲ ಎಚ್ಚೆತ್ತುಕೊಂಡು ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸಿ ಕಾಮಗಾರಿ ನಡೀತಾ ಇದೆ ನೋಡಿ ಎಲ್ಲ ಪೂರ ಎಲ್ಲ ಬಂದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಫಸ್ಟ್ನೇ ನಾನು ಅಭಿನಂದನೆ ತಿಳಿಸಬೇಕಾಗಿರೋದು ಅಮ್ಮಗ ಟಿವಿಗೆ ಅಮ್ಮಗ ಟಿವಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಾವೇ ಕೇಳಿದ್ರೆ ಬೇಗ ಸ್ವಲ್ಪ ಯಾಕಂದ್ರೆ ಮೇನ್ ರೋಡ್ ಇರೋದಿದ್ದು ಬೇಗ ಕೆಲಸ ಮುಗಿಸ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ನಾವು ಕೇಳ್ಕೊತಿದ್ವಿ ಅದೇ ರೀತಿ ಪಕ್ಷಾತೀತವಾಗಿ ಜಾತ್ಯತೀತ ಏನು ನಮ್ಮ ಉಪ್ಪರಳ್ಳಿ ಭಾಗದ ಮುಖಂಡರುಗಳು ಎಲ್ಲರೂ ಸಹ ಬಂದು ಅವರಿಗೆಲ್ಲ ಒಂದು ಮನವಿ ಕೊಟ್ಟು ಡಿ ಸಿ ಅವರು ಮನವಿ ಕೊಟ್ಟಿದ್ದರು ಆಯುಕ್ತರಿಗೆ ಮನವಿ ಕೊಟ್ಟು ಎಲ್ಲರೂ ಸಹ ಮಾಡಿ ಅದರದೊಂದು ಕಾರ್ಯ ಇವತ್ತು ಸಫಲತೆ ಕಂಡೈತೆ ಸಫಲತೆ ಕಂಡದಕ್ಕೋಸ್ಕರ ಇವತ್ತೆಲ್ಲ ಏನು ರೆಡಿ ಮಾಡ್ತಾವ್ರೆ ಅವ್ರಿಗೆಲ್ಲ ಒಳ್ಳೆಯದಲ್ಲಿ ಕೇಳ್ಕೊತೀವಿ ಅದೇ ರೀತಿ ನಮಗೇನಿಲ್ಲ ಮೊದಲು ಜನಗಳು ಓಡೋಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅರ್ಜೆಂಟಾಗಿ ಈ ಕೆಲಸ ಮುಗಿಸ್ಕೊಡ್ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ತಮ್ಮ ಕೇಳ್ಕೊತೀವಿ ಇನ್ನೊಂದು ಸಲ ಅಮ್ಮಗ ಟಿವಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು